ನಾವು ಸೋಲತಕ್ಕಂಥದ್ದು ಕಂಡಿದ್ದು. ಅದು ಅವರಿಗೆ ನಿಜವಾದ ಸೋಲಲ್ಲ. ಆದರೂ ಸಹ ಅವರನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೀನಿ. ಅವರ ಮನಸ್ಸಿಗೆ ಏನೇ ಆಘಾತ ಆಗಿದ್ದರು ಇವತ್ತು ನಾಗಮಂಗಲದಲ್ಲಿ ಪುನಃ ಜನತಾದಳವನ್ನು ಉಳಿಸಲೇಬೇಕು ಅಂತ ಹೇಳಿ ನನಗಾಗಲಿ ಸನ್ಮಾನ್ಯ ದೇವೇಗೌಡರಿಗಾಗಲಿ ಯಾವುದೇ ಕಾರಣಕ್ಕೂ ತಾಲೂಕಿನಲ್ಲಿ ಸಮಸ್ಯೆ ಆಗಬಾರದು ಅಂತ ಸುರೇಶ್ ಗೌಡರ ಜೊತೆಗೂಡಿ ಇವತ್ತು ಅವರು ಎಲ್ಲ ರೀತಿಯ ಶ್ರಮವನ್ನು ಮತ್ತೊಮ್ಮೆ ಈ ಒಂದು ಚುನಾವಣೆಯಲ್ಲಿ ಎರಡನೇ ಬಾರಿಗೆ ಸುರೇಶ್ ಗೌಡರಿಗೆ ಬಲಗೈ ಬಂಟರಾಗಿ ನಿಮ್ಮಗಳ ವಿಶ್ವಾಸ ಗಳಿಸ್ತಕ್ಕಂಥದ್ರಲ್ಲಿ ಅವ್ರಿಗೇನು ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ನೆಲ್ಲಿಗೆರೆ ಬಲಗೈ ಇಬ್ಬರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ. ಆದರೆ ಈ ಒಂದು ನಿಷ್ಠೆಗೆ ಒಂದು ನಾನು ಈ ಸಂದರ್ಭದಲ್ಲಿ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. 2023 ಚುನಾವಣೆ ಏನಿದೆ ನಾನು ನಿಮ್ಮನ್ನು ಮೆಚ್ಚಿಸ್ಲಿಕ್ಕೆ ಹೇಳ್ತಕ್ಕಂಥದ್ದಲ್ಲ. ನಾನು ರಾಜಕಾರಣಕ್ಕೆ ಬಂದಿದ್ದೇ ಆಕಸ್ಮಿಕ. ಯಾವುದೋ ಕೆಲವು ಒತ್ತಡಗಳ ಸನ್ನಿವೇಶದಲ್ಲಿ ನಾನು ಚುನಾವಣೆಗೆ ಬಂದಿದ್ದದು. ನಾನು ರಾಜಕೀಯಕ್ಕೆ ಬರಬೇಕು ಅಂತ ಆಸೆ ಪಟ್ಟವನಲ್ಲ. ಆದರೆ ಅನಿವಾರ್ಯವಾಗಿ ರಾಜಕಾರಣಕ್ಕೆ ಬಂದ ಮೇಲೆ ನನ್ನ ಎಲ್ಲ ವ್ಯವಹಾರಗಳನ್ನು ಬದಿಗಿಟ್ಟೆ. ಈ ನಾಡಿನ ಬಡವರು ಯಾರು ನನ್ನ ಹತ್ರ ಬರ್ತಕ್ಕಂಥದ್ದಿದೆ ಅವರ ಒಂದು ಬದುಕಿಗೆ ನನ್ನ ಕೈಲಾದ ಮಟ್ಟಿಗೆ ಪ್ರಾಮಾಣಿಕವಾದಂಥ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಕೆಲಸ ಇಲ್ಲಿಯವರೆಗೆ ನಡೆಸ್ಕೊಂಬಂದಿದ್ದೇನೆ. ಇವತ್ತು ಇಂಥ ಒಂದು ಸಮಯದಲ್ಲಿ ಈ ರಾಜ್ಯದಲ್ಲಿ ಯಾರೂ ನಿರೀಕ್ಷೆ ಮಾಡದೇ ಇರತಕ್ಕಂಥ ರೀತಿಯಲ್ಲಿ 2006 ಮತ್ತು 2018 ಜನತಾದಳಕ್ಕೆ ಸಂಪೂರ್ಣ ಬಹುಮತ ಬರದೇ ಇದ್ದರು. ಎರಡು ಬಾರಿ ನಾನು ಮುಖ್ಯಮಂತ್ರಿ ಆಗಬೇಕಾದರೆ ನಿಮ್ಮಂಥ ಲಕ್ಷಾಂತರ ಜನರ ಪ್ರೀತಿ ವಿಶ್ವಾಸ ಒಂದು ಕಡೆ, ಸನ್ಮಾನ್ಯ ದೇವೇಗೌಡರು ಯಾವೊಂದು ಶಿವನನ್ನು ನಂಬಿದ್ದಾರೆ ಅವರ ಒಂದು ಅನುಗ್ರಹ, ನನ್ನ ತಂದೆ ತಾಯಿಯಿಂದರ ಆಶೀರ್ವಾದ. ಎರಡು ಬಾರಿ ಯಾರು ನಿರೀಕ್ಷೆ ಆಗದೆ ಇರತಕ್ಕಂಥ ಪವಾಡಗಳು ಏನು ನಡೆದೋಯಿತು ರಾಜ್ಯದಲ್ಲಿ, ಎರಡು ಬಾರಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದಂಥ ಒಂದು ಸನ್ನಿವೇಶಗಳು ಬಂದಂಥದ್ದೇನಿದೆ. ಆದ್ದರಿಂದ ಇವತ್ತು ಈ ರಾಜ್ಯದಲ್ಲಿ ನನ್ನ ಬಗ್ಗೆ ನಿಮ್ಮಲ್ಲಿ ಒಂದು ವಿಶ್ವಾಸ ಮೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಾನು ಮುಖ್ಯಮಂತ್ರಿಯಾಗಿ ತೆಗೆದುಕೊಂಡಂಥ ಹಲವಾರು ನಿರ್ಣಯಗಳು ನನ್ನನ್ನು ನೀವು ನಿಮ್ಮ ಹೃದಯದಲ್ಲಿ ಒಂದು ಸಣ್ಣ ಸ್ಥಾನ ಕೊಟ್ಟಿದ್ದೀರಿ ಅನ್ನೋದು ನನ್ನ ಅಭಿಪ್ರಾಯ.